ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿವರಾಜ್. ಇದೀಗ ವಾರ್ತೆಗಳ ವಿವರ. ತುರುವೇಕೆರೆ ತಾಲೂಕಿನ ಅಮ್ಮಸಂದ್ರ ರೈಲ್ವೆ ಬ್ರಿಡ್ಜ್ ಕಾಮಗಾರಿ ಮಾಡಲಾಗ್ತಾ ಇದೆ. ಆದರೆ ಜನಸಾಮಾನ್ಯರಿಗೆ ಓಡಾಡಲು ವ್ಯವಸ್ಥೆಯನ್ನು ಮಾಡದೆ ಈ ರೀತಿ ದೊಡ್ಡ ದೊಡ್ಡ ಗುಂಡಿಗಳನ್ನು ತೆಗೆದಿದ್ದಾರೆ. ಇದರಿಂದ ಸಾರ್ವಜನಿಕರು ಸಂಚರಿಸಲು ತೊಂದರೆ ಆಗ್ತಾ ಇದೆ. ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ರಸ್ತೆಯಲ್ಲಿ ನೀರು ನಿಂತು ಸಾರ್ವಜನಿಕರು ಓಡಾಡಲು ತೊಂದರೆ ಪಡುತ್ತಿದ್ದಾರೆ. ಎಷ್ಟೋ ದ್ವಿಚಕ್ರ ಸವಾರರು ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ. ಈ ಕಾಮಗಾರಿ ಮಾಡುತ್ತಿರುವವರ ಪಕ್ಕದಲ್ಲಿ ದ್ವಿಚಕ್ರ ವಾಹನಗಳು ಓಡಾಡಲು ಯಾವುದೇ ವ್ಯವಸ್ಥೆ ಮಾಡದೆ ಕೇವಲ 20 ಮೀಟರ್ ರೈಲ್ವೆ ಹಳಿ ಕ್ರಾಸ್ ಮಾಡಲು ಸುಮಾರು 4 ಕಿಲೋಮೀಟರ್ ಸುತ್ತಿಕೊಂಡು ಬರಬೇಕು. ತುರುವೇಕೆರೆಯಿಂದ ಬರುವಂತಹ ಬಸ್ಗಳು ಅಮ್ಮಸಂದ್ರ ಗ್ರಾಮವಾಗಿ ಕೊಂಡ್ಲಿ ಕ್ರಾಸ್ ಅನ್ನು ಸೇರಲು ಸುತ್ತಿಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೋಡ್ ರೋಡ್ ಮಾಡ್ಬಿಟ್ಟು ವ್ಯವಸ್ಥಿತವಾಗಿ ಮಾಡ್ಕೊಟ್ಬಿಟ್ಟು ಅವ್ರು ಕೆಲಸ ಮಾಡಬೇಕು. ಇಲ್ಲಿ ಎಂಥದ್ದು ಇಲ್ಲ, ಇಲ್ಲೊಂಚೂರು ಕಿತ್ತಾಕೆರೆ, ಈ ಕಡೆ ಒಂಚೂರು ಕಿತ್ತಾಕೆರೆ, ಆ ಕಡೆ ಒಂಚೂರು ಕಿತ್ತಾಕೆರೆ, ಅಂಡರ್ ಪಾಸ್ ಅಂತ ಮಾಡ್ಯಾರೆ. ಅಲ್ಲಿ ಹೆಂಗೆ ಹೋಗೋಕ್ಕಾಗುತ್ತೆ? ಹಾಂ, ನೀಟಾಗಿ ಮಾಡಿಬಿಟ್ಟು ವ್ಯವಸ್ಥಿತವಾಗಿ ಮಾಡ್ಕೊಟ್ಬಿಟ್ಟು ಇವ್ರು ಮಾಡಬೇಕು. ಅಂಥದ್ರಲ್ಲಿ ಇವ್ರು ಹೆಂಗೆ ಬೇಕಾಬಿಟ್ಟು ಕೆಲಸ ಮಾಡ್ತಾವ್ರೆ, ಕೇಳಿದ್ರೆ ಮಳೆ ಬರ್ತೈತೆ ಅಂತಾರೆ. ಹಾಂ, ಏನು ಮಾಡಬೇಕಾಗತ್ತೆ ಇದಕ್ಕೆ? ಮಳೆ ಬರ್ತಾಯಿದೆ, ಕೆಲಸ ಸ್ಟಾಪ್ ಮಾಡಲಿ ಬಿಡ್ರಿ, ಮಾಡಲಿ, ಮಳೆ ನಿಂತೋದ್ಮೇಲೆ ಮಾಡಲಿ. ಇಲ್ಲೊಂಚೂರು ಮಾಡ್ತಾರೆ, ಇಲ್ಲೊಂದು 10 ಮೀಟ್ರ್ ಮಾಡ್ತಾರೆ, ಆ ಕಡೆ ಒಂದು 10 ಮೀಟ್ರ್ ಮಾಡ್ತಾರೆ. ಇಲ್ಲಿ ನೀರು ತುಂಬ್ಕೊಳುತ್ತೆ ಅಂತೇಳಿ ಆ ಕಡೆಗೆ ಹೋಗ್ತಾರೆ, ಅರ್ಧಂಬರ್ಧ ರಾಡ್ ಇಲ್ಲಿ ಹಾಕಿ ಹೋಗ್ತಾರೆ. ನೈಟ್ ಬರ್ಬೇಕಾದ್ರೆ ಸ್ಟ್ರೀಟ್ ಲೈಟ್ಗಳೆಲ್ಲ ಕಿತ್ತಾಕ್ಯಾರೆ, ಸ್ಟ್ರೀಟ್ ಲೈಟ್ ಇಲ್ಲ. ಏನು ಮಾಡಬೇಕು ಅಂತ ಅಂದ್ಕೊಂಡಾರೆ ಅಂತ ಗೊತ್ತಿಲ್ಲ. ಇದನ್ನು ಕೇಳೋಕ್ಕೆ ಯಾರೂ ಇಲ್ವೇ ಅಲ್ವಾ ಇಲ್ಲಿ? ಆ ಮೆಂಬರ್ಗಳು, ಪಿ ಡಿ ಓ ಯಾವನು ಇಲ್ವಾ? ಎಲ್ಲ ಎಲ್ಲ ಕಣ್ರಿ, ಮೊನ್ನೆ ಬಂದು ಒಂದು ಆಂಬ್ಯುಲೆನ್ಸಲ್ಲಿ ಒಂದು ಹಿಂಗೆ ಸಾಕೊಂಬಂದರು. ಅವ್ರು ಬಂದು ಆ ರೋಡು ಅಲ್ಲಿ ನೋಡಿದ್ರೆ ರೈಲ್ವೆ ಗೇಟ್ ಜಾಮು, ಇಲ್ಲಿ ನೋಡಿದ್ರೆ ರೋಡ್ ಇಲ್ಲ, ಆ ಎಮ್ಮನೆ ಸತ್ತೋದ್ಲು, ರೈಲ್ವೆ ಗೇಟಲ್ಲೇ ಸತ್ತೋದ್ಲು. ಏನು ಮಾಡ್ಬೇಕು ಇದಕ್ಕೆ? ಆಮೇಲೆ ಈ ಗ್ರಾಮ ಪಂಚಾಯತಿಯಾಗಿ ಪಿ ಡಿ ಓಗಳು ಅವ್ರು ಏನು ಮಾಡ್ತಾರೋ, ಅವ್ರಿಗೆ ಲೆಟ್ರ್ ಕೊಟ್ಟಾರೋ ಏನೋ ಒಂದು ಗೊತ್ತಿಲ್ಲ, ಬಟ್ ಕೊಟ್ಟಿದ್ದೀನಿ ಅಂತಾರೆ. ಬಟ್ ಏನು ತಗೊಂಡಾರೆ ಇವರು, ಏನಾರು ಸಮಥಿಂಗ್ ಏನು ತಗೊಂಡಾರೆ ಅಂತ ಗೊತ್ತಿಲ್ಲ. ಯಾರು ಇಲ್ಲ, ಅಧ್ಯಕ್ಷರು ಮೆಂಬರ್ಗಳು ಯಾವನು ಕೇಳ್ತಾ ಇಲ್ಲ ಸ್ವಾಮಿ, ಯಾರು ಕೇಳ್ತಾ ಇಲ್ಲ. ಅದಂತೂ ಕಟ ಕಟ್ಟಿದ್ದ ಎಲ್ಲ ಬರ್ತಾರೆ, ವಯಸ್ಸಾಗಿರೋರು, ವಯಸ್ಸಾಗ್ದಲ್ಲೇ ಇರೋರು ಬರ್ತಾರೆ, ಓಡಾಡಕ್ ತುಂಬಾ ತೊಂದರೆ ಆಗ್ತಾ ಇದೆ. ಇಲ್ಲ, ಪೂರ್ತಿ ಬಂದ್ ಮಾಡ್ಬಿಡ್ಲಿ. ಇವ್ ಮೆಂಬರ್ಗಳು ಎಲ್ಲವರೇ ಅಂತ ಗೊತ್ತಿಲ್ಲ, ಅವ್ರೆಲ್ಲ ಕೊಟ್ಬಿಟ್ಟಾರ ಏನೋ ಗೊತ್ತಿಲ್ಲ. ಅವರು ತಗೊಂಡಾರೆ, ಹೊಟ್ಟೆಗೆ ಅನ್ನ ತಿಂತಾರೆ, ಏನ್ ತಿಂತಾರೆ? ಆ ರಸ್ತೆಯು ಕಿತ್ತು ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿವೆ. ಅದು ಹೊಸಹಳ್ಳಿ ಸಮೀಪದ ರೈಲ್ವೆ ಗೇಟ್ ಹಾಕಿದ್ದರೆ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತದೆ. ಕೆಲವೊಮ್ಮೆ ಆಂಬ್ಯುಲೆನ್ಸ್ನಲ್ಲಿಯೇ ಮರಣ ಹೊಂದಿರುವ ಪ್ರಕರಣಗಳು ಉಂಟು. ಇನ್ನಾದರೂ ಜನ ಪ್ರತಿನಿಧಿಗಳು ಇತ್ತ ಗಮನ ಹರಿಸುತ್ತಾರೆ, ಕಾದು ನೋಡಬೇಕಿದೆ. ಅಲ್ಲ ಸ್ವಾಮಿ, ಈ ತರ ಮಾಡೋರಲ್ಲ ಇವರು, ಅಟ್ಲೀಸ್ಟ್ ಹೋಗಕ್ ಒಂದು ದಾರಿ ಇಲ್ದಲೆ ಮಾಡೋರಲ್ಲ ಇವರು. ನೋಡಲ್ಲ ಹೆಂಗ ಹೋಗೋಣ ನೋಡ್ರಿ, ನಾವು ಗಾಡಿ ನಿಲ್ಸ್ಕೊಂಡು ನಿಂತಿದ್ವಿ, ಹೆಂಗ ಹೋಗ್ಬೇಕು ನಾವು? ಏನ್ ಮಾಡ್ಬೇಕು ಈಗ? ಓಲಿ ಸ್ಕೂಲ್ ಹುಡುಗರು ಹೋಗ್ತಾರೆ ಬೆಳಿಗ್ಗೆದ್ದು, ಅವ್ರು ಹೆಂಗ ಹೋಗ್ಬೇಕು, ಏನ್ ಮಾಡ್ಬೇಕು? ಓಲಿ ಆ ಕಡೆ ಆ ಗೇಟ್ ಎಲ್ಲ ಬರೋಣ ಅಂದ್ರೆ ಅದಕ್ಕೂ ಅದು 150 ಸತಿ ಗೇಟ್ ಹಾಕ್ತೀರಾ, ಇನ್ನೊಂದು ಮಾಡ್ತೀರಾ, ಇದೆಲ್ಲ ಹೆಂಗೆ ಇದು, ಏನ್ ಸಮಸ್ಯೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇದ ಕ್ಲಿಯರ್ ಮಾಡಿಕೊಡಿ, ಇಲ್ಲ ಪೂರ್ತಿ ಬಂದ್ ಮಾಡ್ಬಿಡಿ, ನಾವು ಬರೋದೇ ಇಲ್ಲ ಇಲ್ಲಿ ಪೂರ್ತಿ. ಅಲ್ಲಿ ಸರ್ಕಲ್ ಅಲ್ಲೇ ಈಗ ಏನು 1 ಕಿಲೋಮೀಟರ್ ಮುಂದೆ ಏನು ಇದ್ನಿಕ್ಕಿದ್ರಲ್ಲ, ಬ್ಯಾನರ್ ಕಟ್ಟಿದ್ರಲ್ವಾ, ಅಲ್ಲೇ ಒಂದು ಟ್ರಂಚ್ ಹೊಡೆದ್ ಬಿಡಿ, ಆಮೇಲೆ ಮುಂದೆ ನೀವು ಮುಚ್ಕೊಳ್ಳಿ. ಈ ಸುಮ್ಮನೆ ದಂಡಿನ್ ಶಿವರ್ ತಿಮ್ಮೇಗೌಡ, ಅಮೋಘ ಟಿವಿ, ತುರುವೇಕೆರೆ. ಶಿಡ್ಲಘಟ್ಟ ತಾಲೂಕಿನ ಬಚ್ಚನಹಳ್ಳಿಯಲ್ಲಿ ನಿರ್ಮಿಸಿರುವ ಪರಿಶಿಷ್ಟ ವರ್ಗಗಳ ಆಶ್ರಮ ವಸತಿ ಶಾಲೆಯಲ್ಲಿ ಸರಿಸುಮಾರು 2 ವರ್ಷಗಳಿಂದ ಮುಖ್ಯೋಪಾಧ್ಯಾಯರಾಗಿ ಜೊತೆಗೆ ಮೇಲ್ವಿಚಾರಕರಾಗಿಯೂ ಕೂಡ ಉಸ್ತುವಾರಿಯನ್ನು ತೆಗೆದುಕೊಂಡಿರುವ ಎಸ್ ಗಣೇಶ್ ಸರ್ಕಾರದಿಂದ ಬರುವ ಯಾವುದೇ ಸೌಲಭ್ಯಗಳನ್ನು ಸಹ ವಿದ್ಯಾರ್ಥಿಗಳಿಗೆ ನೀಡದೆ ವಂಚನೆ ಮಾಡ್ತಾ ಇದ್ದಾರೆ. ಇದರ ಒಂದು ವರದಿ ಇದೆ ನೋಡ್ಕೊಂಬನಿ. ಸುಮಾರು 2 ವರ್ಷಗಳಿಂದ ಕೊರೋನಾ ಅಟ್ಟಹಾಸಕ್ಕೆ ಕಂಗಾಲಾದ ಇಡೀ ದೇಶ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿತ್ತು. ತದನಂತರ ಇತ್ತೀಚೆಗೆ ಅಂದರೆ 2 ವಾರಗಳ ಹಿಂದೆಯಷ್ಟೇ ಕೆಲವೊಂದು ಹಿರಿಯ ಪ್ರಾಥಮಿಕ ಶಾಲೆಗಳು ಆರಂಭವಾಗಿವೆ. ಅದೇ ರೀತಿ ಬಚ್ಚನಹಳ್ಳಿಯ ಪರಿಶಿಷ್ಟ ವರ್ಗಗಳ ಆಶ್ರಮ ವಸತಿ ಶಾಲೆಯೂ ಕೂಡ ಆರಂಭವಾಗಿದೆ. ಆದರೆ ಇಲ್ಲಿ ಇದುವರೆಗೂ ಸಂಪೂರ್ಣವಾಗಿ ವಸತಿ ಶಾಲೆ ಆರಂಭವಾಗಿಲ್ಲ. ಕಾರಣ ಹೇಳಿದ ಪೋಷಕರು, ಇಲ್ಲಿ ಮೇಲ್ವಿಚಾರಕರಾದ ಎಸ್ ಗಣೇಶ್ ಅವರು, ಇಲ್ಲಿ ವಿದ್ಯುತ್ ಅಭಾವದಿಂದ ನಿಮ್ಮ ಮಕ್ಕಳನ್ನ ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ, ನಾವು ಹೇಳುವವರೆಗೂ ಇಲ್ಲಿ ಬರಬೇಡಿ ಎಂದು ಹೇಳಿದರು. ಆಗ ನಾವು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕೇಳಿದಾಗ, ಜಾಸ್ತಿ ಮಾತನಾಡಿದರೆ ಟಿಸಿ ತೆಗೆದುಕೊಂಡು ಹೋಗಿ ಎಂದು ತಿಳಿಸಿರುತ್ತಾರೆ. ನಮಗೆ ಬೇರೆ ದಾರಿ ಇಲ್ಲದೆ ಮಕ್ಕಳನ್ನ ಕರೆದುಕೊಂಡು ಹೋಗಲು ರಾತ್ರಿ ಇಲ್ಲಿಗೆ ಬಂದು ನೋಡಿದರೆ ಮೇಲ್ವಿಚಾರಕರು ಇಲ್ಲ. ನಾವು ಇಲ್ಲಿ ಕೆಲಸ ಮಾಡುವ ಅಡುಗೆ ಸಹಾಯಕರನ್ನ ವಿಚಾರಿಸಿದಾಗ ಅವರು, ಗಣೇಶ ಸರ್ ಇಲ್ಲದಿರುವಾಗ ಇಲ್ಲಿನ ಪ್ರತಿಯೊಂದು ನನ್ನದೇ ಮೇಲುಸ್ತುವಾರಿ, ಮೊದಲು ತಾವು ಇಲ್ಲಿಂದ ತಮ್ಮ ಮಕ್ಕಳನ್ನ ಕರೆದುಕೊಂಡು ಹೋಗಿ ಎಂದು ತಿಳಿಸಿದರು.
ವಸತಿ ಶಾಲೆಯ ಮೇಲಾಧಿಕಾರಿಗಳಾದ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ಮಾಹಿತಿ ತಿಳಿಸಿದಾಗ ಅವರು ಬೇಜವಾಬ್ದಾರಿತನದಿಂದ ವಾರ್ಡ್ಗೆ ಕರೆ ಮಾಡಿ ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳುತ್ತಾರೆ. ಬಡವರಾದ ನಾವು ಖಾಸಗಿ ಶಾಲೆಗಳಿಗೆ ಸೇರಿಸಲು ಶಕ್ತಿ ಇಲ್ಲ. ನಮ್ಮ ಮಕ್ಕಳ ಭವಿಷ್ಯ ರೂಪಿಸಿಕೊಳ್ಳುವರೆಂಬ ಭರವಸೆಯಿಂದ ಸುಮಾರು 60 ಕಿಲೋಮೀಟರ್ ದೂರದಿಂದ ಮಕ್ಕಳನ್ನ ಈ ಒಂದು ವಸತಿ ಶಾಲೆಗೆ ಸೇರಿಸಲಾಗಿದ್ದು ಈಗ ವಾರ್ಡನ್ ತಮ್ಮ ಮಕ್ಕಳಿಗೆ ಇಲ್ಲಿ ಭವಿಷ್ಯ ಇಲ್ಲವೆಂದು ತಾವು ಕೂಡಲೇ ಬೇರೆ ಶಾಲೆಗೆ ಸೇರಿಸಿ ಎಂಬ ಸೂಚನೆ ನೀಡಿದ್ದರೆಂದು ಪೋಷಕರು ಆಗ್ರಹಿಸಿದರು. ನಂತರ ಮಕ್ಕಳು ಮಾತನಾಡಿ, ಶಾಲೆ ಆರಂಭವಾಗಿ 2 ವಾರಗಳಾದರೂ ನಮಗೆ ಇನ್ನೂ ಸೋಪು, ಎಣ್ಣೆ, ಬ್ಯಾಗ್ ಇತರೆ ವಸ್ತುಗಳು ನೀಡಿಲ್ಲ. ಜೊತೆಗೆ ಕೊರೋನಾ ಸಂದರ್ಭದಲ್ಲಂತೂ ನಮಗೆ ವಸತಿ ಶಾಲೆಯಿಂದ ಯಾವುದೇ ರೀತಿಯ ಸೌಲಭ್ಯಗಳು ನೀಡಿಲ್ಲವೆಂದು ನೋವನ್ನ ವ್ಯಕ್ತಪಡಿಸಿದರು. ಏನಮ್ಮ ನಿನ್ನ ಹೆಸರು? ವಿಜಯಲಕ್ಷ್ಮಿ. ಎಷ್ಟನೇ ಕ್ಲಾಸ್? ಯಾಕಮ್ಮ ಇಲ್ಲಿಂದ ಬಂದ್ಬಿಡ್ತಾ ಇರೋದು? ಏನಕ್ಕೆ ಹೋಗ್ರಿ ಅಂತ ಹೇಳಿದ್ದು? ಯಾವಾಗ ಹೇಳಿದ್ರು ನಿಮ್ಗೆ? ನಿನ್ನೆ ವಾರ್ಡನ್ ಸರ್ ಬಂದಿದ್ರಾ? ಯಾವಾಗ? ನಿನ್ನೆನಾ? ರಾತ್ರಿ ಇರ್ಲಿಲ್ಲ ವಾರ್ಡನ್ ಸರ್? ಇವಾಗ ಇದಾರ ವಾರ್ಡನ್ ಸರ್ ಒಳಗಡೆ? ಮತ್ತೆ ಯಾರು ಯಾರಿದ್ದಾರೆ ಒಳಗಡೆ? ಯಾರಲ್ಲ ಅವ್ರೇನು ವಾರ್ಡನ್ನ ಇಲ್ಲ? ಮತ್ತಿನ್ಯಾರು ಅವರು? ಅಡಿಗೆ ಮಾಡೋರಾ? ಸರಿ, ನಿನ್ನೆಯಿಂದ ಹೇಳ್ತಿದ್ರೆ ನಿಮ್ಮ ಪೇರೆಂಟ್ಸ್ಗೆ ಯಾರು ಹೇಳಿದ್ರು? ಹೌದಾ? ಮತ್ತೆ ಇನ್ನೇನು ಹೇಳಿದ್ರಮ್ಮ ಅವರು? ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಜವಾಬ್ದಾರಿ ವಹಿಸಿ ಸರ್ಕಾರಿ ಶಾಲೆಯ ಸೌಲಭ್ಯಗಳು ಸರಿಯಾಗಿ ವಿದ್ಯಾರ್ಥಿಗಳಿಗೆ ನೀಡದೆ ವಂಚನೆ ಮಾಡಿರುವ ಬಗ್ಗೆ ತನಿಖೆ ನಡೆಸುವಂತೆ ಸಾರ್ವಜನಿಕರು ಮನವಿ ಮಾಡಿದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಶಿಡ್ಲಘಟ್ಟ. ಈ ಬಾರಿ 100ಕ್ಕೆ 100% ಬಿಜೆಪಿ ಅಭ್ಯರ್ಥಿ ಲೋಕೇಶ್ ಗೌಡ ಗೆಲ್ಲುತ್ತಾರೆ ಹೀಗೆಂದು ವೈ ಎ ನಾರಾಯಣ ಸ್ವಾಮಿ ಪಾವಗಡದಲ್ಲಿ ತಿಳಿಸಿದ್ದಾರೆ. ಪಾವಗಡ ಕರ್ನಾಟಕ ರಾಜ್ಯದ 25 ಸ್ಥಳೀಯ ಸಂಸ್ಥೆಗಳು ವಿಧಾನ ಪರಿಷತ್ ಚುನಾವಣೆ ಪ್ರಚಾರವನ್ನು ಬುಧವಾರ ನಾಗಲಮಡಿಕೆ ವ್ಯಾಪ್ತಿಯ ನಾಗಲಮಡಿಕೆ, ಬುಗಡೂರು, ರಾಪ್ಟೆ ಗ್ರಾಮಗಳಲ್ಲಿ ಆರಂಭ ಮಾಡಿದ್ದೇವೆ. ನನ್ನೊಂದಿಗೆ ರಾಜ್ಯ ಕಾರ್ಯದರ್ಶಿಗಳು ಜೊತೆಗಿದ್ದಾರೆ. ರಾಜ್ಯ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವ ವಿಷಯ ತಿಳಿದಿದ್ದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೊಳ್ಳಲು ಸರ್ಕಾರಿ ಯೋಜನೆಗಳ ಮೇಲೆ ಹಾಗೂ ಸರ್ಕಾರಿ ಧೋರಣೆಗಳ ಮೇಲೆ ನಿಂತಿರುತ್ತದೆ ಎಂಬುದು ಜನರಿಗೆ ಗೊತ್ತಿದೆ. ಗಡಿಭಾಗದ ಪಂಚಾಯಿತಿ ಸದಸ್ಯರು ಬುದ್ಧಿವಂತರು. ನರೇಂದ್ರ ಮೋದಿಯವರ ನಾಯಕತ್ವದ ಮತ್ತು ಬೊಮ್ಮಾಯಿಯವರ ನೇತೃತ್ವದಲ್ಲಿ ಉತ್ತಮ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಹೋದ ಬಾರಿ ಅಂತರದಲ್ಲಿ ಸೋತಿದ್ದೆವು, ಆದರೆ ಈ ಬಾರಿ ಗೆಲುವು ಸಾಧಿಸುತ್ತೇವೆ ಎಂದರು. ಇಡೀ ತಾಲೂಕಿನ ಎಲ್ಲಾ ಪಂಚಾಯತ್ ಸದಸ್ಯರನ್ನು ಭೇಟಿ ಮಾಡೋದು ನಮ್ಮ ಉದ್ದೇಶ. ಅದೇ ರೀತಿ ನಮ್ಮ ಪುರಸಭೆಯ ಎಲ್ಲ ಸದಸ್ಯರನ್ನು ಭೇಟಿ ಮಾಡೋದು ನಮ್ಮ ಉದ್ದೇಶ. ಎಲ್ಲರನ್ನು ಭೇಟಿ ಮಾಡಿ ಸಕಾರಾತ್ಮಕವಾಗಿ ಚುನಾವಣೆ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಚುನಾವಣೆ ಮಾಡಬೇಕು. ಬಿಜೆಪಿ ಪರ ಅವರು ಓಟ್ ಹಾಕಬೇಕಿದ್ರೆ ಬಿಜೆಪಿಗೆ, ಬಿಜೆಪಿಯ ಪರ ಮತ್ತು ಬಿಜೆಪಿಯ ಬಗೆಗಿನ ಒಂದು ಒಳ್ಳೆ ಅಭಿಪ್ರಾಯವನ್ನು ಅವ್ರಲ್ಲಿ ಮೂಡಿಸೋದು ನಮ್ಮ ಉದ್ದೇಶ ಇದೆ. ಹಾಗಾಗಿ ಕೆಲಸ ಮಾಡ್ತಾ ಇದ್ದೇವೆ. ನನಗೆ ವಿಶ್ವಾಸ ಇದೆ 100ಕ್ಕೆ 100 ಬಗ್ಗೆ ಬಿಜೆಪಿ ಗೆಲ್ಲುತ್ತೆ ಅಂತ. ಇಲ್ಲಿ ಹೋದ ಸಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ನಾವು ಗೆಲ್ಲಕ್ಕಾಗಲಿಲ್ಲ. ಆದರೆ ಈ ಸಲ 100ಕ್ಕೆ 200 ಭಾಗ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಂತ ಲೋಕೇಶ್ ಗೌಡರು ವಿಧಾನ ಪರಿಷತ್ತಿಗೆ ಆಯ್ಕೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಈ ವೇಳೆ ಚಿದಾನಂದ ಗೌಡ, ತುಳಸಿ ಮುನಿರಾಜ್ ಗೌಡ, ಮಂಡಳ ಅಧ್ಯಕ್ಷರು ರವಿಶಂಕರ್ ನಾಯಕ್, ರಾಜ್ಯ ರೈತ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರು ಗೌಡೆಟ್ಟಿ ಪ್ರಭಾಕರ್, ವಿಭಾಗ ಸಹ ಪ್ರಭಾರಿ ಲಕ್ಷ್ಮೀಶ್, ಜಿಲ್ಲಾ ಉಪಾಧ್ಯಕ್ಷರು ರವಿ, ಇನ್ನಿತರರು ಇದ್ದರು. ಇಮ್ರಾನ್ ಉಲ್ಲಾ, ಅಮೋಕ್ ಟಿವಿ, ಪಾವಗಡ. ತುಮಕೂರಿನ ಸಿದ್ಧಗಂಗಾ ಮಠದ ಸುಮಾರು 10,000 ವಿದ್ಯಾರ್ಥಿಗಳಿಗೆ ನೆರವಾಗುವ ಕುಡಿಯುವ ನೀರಿನ ಘಟಕಕ್ಕೆ ಸಹಕಾರ ಮಾಡಿರುವುದಕ್ಕೆ ಸಂತಸ ಹಂಚಿಕೊಂಡ ಕೆವಿ ಸಿದ್ದರಾಜು ನೆಲಮಂಗಲ ಸಮೀಪದ ಮಾದಾವರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮುಂದಿನ ಯೋಜನೆಗಳ ಬಗ್ಗೆ ತಿಳಿಸಿದ್ದಾರೆ. ಇದರ ಒಂದು ವರದಿ ಇದೆ ನೋಡ್ಕೊಂಬನಿ. 2 ಬಾರಿ ಮದನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಯಾಗಿ ಇದೀಗ ದಕ್ಷಿಣ ಈಶಾನ್ಯ ರೈಲ್ವೆ ಸಲಹಾ ಸಮಿತಿಯ ಸದಸ್ಯರಾದ ಕೆವಿ ಸಿದ್ದರಾಜು ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಸಮೀಪದ ಮಾದವಾರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಇತ್ತೀಚೆಗೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಸುಮಾರು 10,000 ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಸುಮಾರು 8-10 ಲಕ್ಷ ವೆಚ್ಚದಲ್ಲಿ ಸುಮಾರು 2,000 ಲೀಟರ್ ಸಾಮರ್ಥ್ಯದ ಆರ್ವೋ ಶುದ್ಧ ಕುಡಿಯುವ ನೀರಿನ ಘಟಕದ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದಕ್ಕೆ ಸಂತಸವಾಗಿದೆ. ತ್ರಿವಿಧ ದಾಸೋಹದ ನೆಲೆಯಾದ ಸಿದ್ಧಗಂಗಾ ಮಠದ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರನ್ನು ನೀಡಲು ಇಚ್ಛಿಸಿ ಘಟಕದ ಜೊತೆ ನಿರ್ವಹಣೆಗೆ ಸಹ ಮುಂದಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಮಠದ ಮಕ್ಕಳಿಗೆ ಸ್ನಾನ ಮಾಡಲು ಸಾಮೂಹಿಕ ಶವರ್ ವ್ಯವಸ್ಥೆ ಮಾಡುವುದು ನನ್ನ ಗುರಿಯಾಗಿದೆ. ಇನ್ನು ಶ್ರೀ ಸಿದ್ದರಾಮೇಶ್ವರ ಮಠ ಹಾಗೂ ಆದಿಚುಂಚನಗಿರಿ ಮಠಕ್ಕೂ ಅಗತ್ಯ ಸೌಲಭ್ಯವನ್ನು ಮುಂದಿನ ದಿನದಲ್ಲಿ ನೀಡುತ್ತೇನೆ ಎಂದು ತಿಳಿಸಿದರು.
ಮಾಡಬೇಕು ಅಂತೇಳಿ ನಾನು ರೈಲ್ವೆ ಬೋರ್ಡ್ ಮೆಂಬರ್ ಅದೇ ಸೆಂಟ್ರಲ್ ರೈಲ್ವೆ ಬೋರ್ಡ್ ಸೌತ್ ವೆಸ್ಟರ್ನ್ ರೈಲ್ವೆ ಬೋರ್ಡ್ ZRCC ಮೆಂಬರ್ ಆದಾಗ ಅಲ್ಲಿ ಆಶೀರ್ವಾದ ತಣಕೋದೆ ಗುರುಗಳದು ಅಲ್ಲಿ ನಾನು ಏನಾದರೂ ಒಂದು ಸಹಕಾರ ಮಾಡಬೇಕು ಇಲ್ಲಿ ಇಷ್ಟು ಜನ ಬಡ ಮಕ್ಕಳು ಅಲ್ಲೆಲ್ಲ ವಿದ್ಯಾರ್ಥಿಗಳೆಲ್ಲ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ಏನಾದರೂ ಒಂದು ನನ್ನ ಕಡೆಯಿಂದ ಸಹಾಯ ಮಾಡಬೇಕು ಅನ್ನಿಸ್ತು ಅದು ತಲೆಗೆ ಒಳಿತು ಒಂದು ಹೈಟೆಕ್ ಆಗಿ ನೀರಿನ ಘಟಕ ಮಾಡಿಕೊಡ್ಬೇಕು ಪ್ರತಿ ದಿವಸ ಒಂದು 9,000-10,000 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ಅಲ್ಲಿ ಅವ್ರಿಗೆಲ್ಲರಿಗೂ ಅನುಕೂಲ ಆಗಬೇಕು ಅಂತಂದರೆ ನಾನು ಅದನ್ನು ಮಾಡಿಕೊಡ್ಬೇಕು ಅಂತೇಳಿ ನನಗೆ ಅನ್ನಿಸ್ತು ಮನಸ್ಸಿಗೆ ಒಳ್ಳೆ ಕೆಲಸ ಅದು ಪುಣ್ಯದ ಕೆಲಸ ಅದು ಸಾರ್ವಜನಿಕರು ಬರ್ತಾರೆ ನೀರು ಕುಡಿತಾರೆ ಮಕ್ಕಳು ನೀರು ಕುಡಿತಾರೆ ಅಂತ ಹೇಳ್ಬಿಟ್ಟು ಅನ್ನಿಸ್ದಾಗ ನಾನು ಅದನ್ನು ಮಾಡಿಕೊಡೋಕ್ಕೆ ಇಷ್ಟಪಟ್ಟೆ ಸುಮಾರು ಒಂದು 8-10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಹೈಟೆಕ್ ಘಟಕ ಪರ್ ಅವರ್ 2,000 ಲೀಟ್ರು ನೀರು ರಾ ವಾಟ್ರು ಈಚೆ ಬರ್ತದೆ RO ಸಿಸ್ಟಮಲ್ಲಿ ಮಾಡಿದ್ವಿ ಹೈಟೆಕ್ ಆಗಿ ಮತ್ತು ಅದರ ನಿರ್ವಹಣೆ ಕೂಡ ನಾನೇ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ನಾವು ಹಾಕ್ಬಿಟ್ಟು ಬರೋದು ದೊಡ್ಡ ವಿಚಾರ ಅಲ್ಲ ಯಾಕೆಂದರೆ ಅಲ್ಲಿ ಕುಡಿಯೋ ನೀರಿಂದ ಒಂದು ಮಠ ಅದು ಸಾರ್ವಜನಿಕರು ಒಂದು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ಮತ್ತು ಅದು ಕೆಟ್ಟೋದಾಗ ಅದೆಲ್ಲ ನಾವು ಏನೋ ಮಾಡೋದೋ ಬಂದೋ ಅನ್ನೋ ವಿಚಾರ ಬೇಡ ಅಂತೇಳಿ ನಾನು ಬುದ್ಧಿಯವ್ರಿಗೆ ಹೇಳಿದ್ದೀನಿ ಕೊನೆಯವರೆಗೂ ಅದು ನಾನು ಇರೋವರೆಗೂ ಅದನ್ನ ನಾನು ನಿರ್ವಹಣೆ ಮಾಡ್ತೀನಿ ನಂತರ ರೈಲ್ವೆ ಇಲಾಖೆಯ ಬದಲಾವಣೆಗೆ ಒತ್ತು ನೀಡಿದ್ದು ಮುಂದಿನ ದಿನಗಳಲ್ಲಿ ನೆಲಮಂಗಲ ಸೋಲೂರು ಚಿಕ್ಕಬಾಣವಾರ ರೈಲ್ವೆ ನಿಲ್ದಾಣಗಳಿಗೆ ಭೇಟಿ ನೀಡಿ ಶೌಚಾಲಯ ರೈಲ್ವೆ ಅಂಡರ್ಪಾಸ್ ನಲ್ಲಿ ನೀರು ನಿಲ್ಲದ ರೀತಿ ವ್ಯವಸ್ಥೆ ಹಾಗೂ ಶುಚಿತ್ವ ಸ್ವಚ್ಛತೆಗೆ ಒತ್ತು ನೀಡಿ ರೈಲ್ವೆ ನಿಲ್ದಾಣಗಳಿಗೆ ಅನಿರೀಕ್ಷಿತ ಭೇಟಿ ನೀಡುತ್ತೇನೆ ಎಂದು ಹೇಳಿದರು ಬುದ್ಧಿಯವರು ನಮಗೆ ಇಂಥದ್ದಾಗಬೇಕು ಅಂದರೆ ನಾನು ಮಾಡಿಕೊಡೋಕ್ಕೆ ಸಿದ್ಧನಿದ್ದೇನೆ ಚಿನ್ನೆಯ ಪ್ರಯುಕ್ತ CM ಅವರು ಬಂದಿದ್ದರು ಅವತ್ತೇ ನಾನು ಅದೇ ಪ್ರಯುಕ್ತ ಅವತ್ತೇ ಆ ಗಳಿಗೆಯಲ್ಲೇ ನಾನು ಮಾಡಬೇಕು ಅಂತೇಳಿ ಘಟಕ ಉದ್ಘಾಟನೆ ಮಾಡಬೇಕು ಅಂತೇಳಿ ಅಂದ್ಕೊಂಡೆ ಮತ್ತು ಇವರು ನಮ್ಮ ಶಿಕ್ಷಣ ಸಚಿವರು ನಾಗೇಶ್ ಅವರಿಗೂ ಸಹ ಬಂದಿದ್ದರು ಅಲ್ಲಿಗೆ ಹಂಗಾಗಿ ಘಟಕ ಉದ್ಘಾಟನೆ ಮಾಡೋ ಟೈಮಲ್ಲಿ ಅವರೂ ಬಂದಿದ್ದರು CM ಒಳ್ಳೆ ಕೆಲಸ ಇದು ಅಂತೇಳಿ ಒಳ್ಳೆ ವಿಚಾರ ಅಂತೇಳಿ ನಮಗೆ ವಿಚಾರ ಹೇಳಿದರು ಆಕಾಂಕ್ಷಿ ಇದ್ದೀನಿ ಸರ್ ಇದು ನಗರಸಭೆ ಆಗಿದೆ ಅದೇ ಮಾಡಬೇಕು ಅಂತ ಇದ್ದೀನಿ ಆಮೇಲೆ ನಮ್ಮ ಶಾಸಕರು ಸಲಹೆ ತಗೊಂಡು ಅವರು ಹೇಳಿದ್ರೆ ನಾವು ನಿಲ್ಲಕ್ಕೆ ರೆಡಿ ಇದ್ದೀವಿ ನಾನು ಆಕಾಂಕ್ಷಿ ಅಂತ ನನ್ನ ಸಾಹೇಬರಿಗೆ ನಾನು ವಿಚಾರ ಹೇಳಿದ್ದೀನಿ ಇಲ್ಲೇ ಮಾಧವರ ನಗರಸಭೆ ಇಲ್ಲೇ ಕೊಡಲಿ ನಗರಸಭೆ ವ್ಯಾಪ್ತಿನಲ್ಲಿ ಚಿಕ್ಕಬಿದ್ರಕಲ್ ಆಗ್ಬೋದು ಮಾದನಾಯಕನಹಳ್ಳಿ ಆಗ್ಬೋದು ಮಾಧವರ ಆಗ್ಬೋದು ಎಲ್ಲೇ ಕೊಟ್ಟರು ನಾನು ನಾಲ್ಕು ಆಕಾಂಕ್ಷಿ ಇದ್ದೀನಿ ಆಕಾಂಕ್ಷಿ ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದು ಒಳ್ಳೆ ಕೆಲಸಗಳು ಮಾಡಿದ್ದೀವಿ ಆಮೇಲೆ ಮತ್ತು ಸಮಾಜ ಸೇವೆಯಲ್ಲಿ ನಾನು ತೊಡಸ್ಕೊಂಬಂದಿದ್ದೀನಿ ಮೇನು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಬಂದಿನಿ ನಾನು ವಿಚಾರ ಎಲ್ಲೂ ಅದು ಪ್ರಸ್ತಾಪ ಮಾಡಲ್ಲ ಮಾಡಿದ್ದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ನಾನು ಮಾಡ್ಕೊಂಬಂದಿದ್ದೀನಿ ಆ ರೀತಿ ಮಾಡ್ಕೊಂಬಂದ್ರೆ ನಾವು ಇರೋವರೆಗೂ ನಾವೇನು ಸಂಪಾದನೆ ಮಾಡ್ತೀವಿ ಒಂದು 20% ಅದರಲ್ಲಿ ಈ ಥರ ಒಳ್ಳೆ ಕಾರ್ಯಕ್ಕೆ ನಾನು ಉಪಯೋಗಿಸ್ಬೇಕು ಅಂತೇಳಿ ಅದನ್ನು ನಾನು ಮಾಡ್ತಾಯಿದ್ದೀನಿ ಎಲ್ಲ ಮಾಡ್ಕೊಂಬಂದಿದ್ದೀನಿ ಇನ್ನು ಮುಂದೇನೂ ಅದೇ ರೀತಿ ನಾನು ಮಾಡ್ಕೊಂಡು ಹೋಗಬೇಕು ಅಂತ ಇದ್ದೀನಿ ಸರ್ ಗಮನ ತಂದಿದ್ದೀನಿ ಒಟ್ಟಾರೆ ದಕ್ಷಿಣ ಈಶಾನ್ಯ ರೈಲ್ವೆ ಸಲಹಾ ಸಮಿತಿ ಸದಸ್ಯತ್ವದ ಜೊತೆಗೆ ಮಾನವೀಯತೆ ಕೆಲಸ ಮಾಡುತ್ತಿದ್ದೇನೆ ಈ ಕಾರ್ಯಕ್ಕೆ ಸಹಕಾರ ನೀಡಿದ ನನ್ನ ಕುಟುಂಬ ಹಾಗೂ ಸ್ನೇಹಿತ ಹನುಮಂತರಾಯಪ್ಪ ಮತ್ತು ಜನತೆಗೆ ಸಿದ್ದರಾಜು ಧನ್ಯವಾದ ತಿಳಿಸಿದರು ತಗ್ಗಿಕುಪ್ಪ ಶ್ರೀಧರ್ ಅಮುಕ್ ಟಿವಿ ನೆಲಮಂಗಲ ಅದು ಪ್ರೇಮಿಗಳಿಗೋಸ್ಕರನೇ ಇರುವ ಭೂಮಿಯ ಮೇಲಿನ ಸ್ವರ್ಗ ಮಂಜಿನ ಮೋಡಗಳ ನಡುವೆ ತೇಲಾಡುವ ಆಹ್ಲಾದಕರ ವಾತಾವರಣ 3 ತಿಂಗಳ ಹಿಂದೆ ಮುಚ್ಚಿದ್ದ ಸ್ವರ್ಗದ ಬಾಗಿಲು ಈಗ ತೆರೆದಿದೆ ಅದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿದ್ರೆ ಗೊತ್ತಾಗುತ್ತೆ ಅಬ್ಬಬ್ಬಾ ಎಲ್ಲಿ ನೋಡಿದರೂ ಹಸುರಿನ ಹೊದಿಕೆ ಮೈಗೆ ತಾಗುತ್ತಿರುವ ಮೋಡಗಳು ಆ ಸ್ವರ್ಗಕ್ಕೆ ಮೂರೆಗೇಣು ಚುಮು ಚುಮು ಚಳಿಯಲ್ಲಿ ಬೆಟ್ಟಕ್ಕೆ ಹೋಗೋದೇ ಒಂಥರ ಮಜಾ ಜೀವನದ ಜಂಜಾಟ ಬಿಟ್ಟು ನೀವು ಒಮ್ಮೆ ಅಲ್ಲಿಗೆ ಹೋದರೆ ಸಾಕು BP ಶುಗರ್ ಎಲ್ಲವೂ ಟಕ್ಕಂತ ಮಾಯ ಆಗೋಗುತ್ತೆ ಅರೆರೆ ಅಂತಹ ಜಾಗ ಯಾವುದು ಅಂತೀರಾ ಅದು ಗಡಿ ಜಿಲ್ಲೆ ಚಿಕ್ಕಬಳ್ಳಾಪುರದ ವರ್ಲ್ಡ್ ಫೇಮಸ್ ನಂದಿಗಿರಿಧಾಮ ಈ ಸೀಸನ್ನಲ್ಲಿ ಏನಾದರೂ ನಂದಿ ಬೆಟ್ಟಕ್ಕೆ ಹೋಗ್ಬಿಟ್ರೆ ಮತ್ತೆ ವಾಪಸ್ ಬರೋದಕ್ಕೂ ಮನಸ್ಸಾಗೋದಿಲ್ಲ ಯಾಕಂದರೆ 3 ತಿಂಗಳಿನಿಂದ ಬಂದಾಗಿತ್ತು ಜನರ ಓಡಾಟ ಇಲ್ಲದ ಕಾರಣ ಫುಲ್ ಕ್ಲೀನ್ ಆ್ಯಂಡ್ ಅಟ್ರಾಕ್ಟ್ ಆಗಿ ಕಾಣಿಸುತ್ತಿದೆ ಇನ್ನು ಫಸ್ಟ್ ಡೇ ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟ ಪ್ರವಾಸಿಗರ ಎಕ್ಸ್ಪೀರಿಯೆನ್ಸ್ ಹೇಗಿದೆ ನೀವೇ ಕೇಳಿ ನಾನು ಹೇಳೋದು ಇಷ್ಟೇ ನಾವು ಆಗೊಂಬೆ ಹೋಗೋಕ್ಕಾಗಲ್ಲ ಇನ್ನೊಂದು ಕೊಡೆಕೆನಲ್ ಹೋಗೋಕ್ಕಾಗಲ್ಲ ಇನ್ನೊಂದು ಇದೇ ಥರದ ನಂದಿ ಬ್ಯಾಂಗ್ಳೂರಿಂದ 1 hour 45 minutes ಆ್ಯಂಡ್ ನೇಚರ್ ಈಸ್ ಎವ್ರಿಥಿಂಗ್ ಐ ಸೇ ನೇಚರ್ ಬಿಟ್ಟು ಏನೂ ಇಲ್ಲ ಭೂಮಿ ಮೇಲೆ ಅಲ್ವಾ ನೇಚರ್ ಈಸ್ ಗಾಡ್ ನಾವು ನೇಚರ್ ಪ್ರಾಡಕ್ಟೇ ನಾವೆಲ್ಲ ನೇಚರ್ ಪ್ರಾಡಕ್ಟೇ ನಾವು ಸಿವಿಲೈಸ್ ಅಷ್ಟೇ ಸೊ ಐ ಲವ್ ನೇಚರ್ ಐ ಲವ್ ನಂದಿ ಐ ಲವ್ ಮೈ ನಂದಿ ನಮ್ಮದು ಶುಡ್ ಲವ್ ಇಟ್ ಆ್ಯಂಡ್ ವಿ ಶುಡ್ ಎನ್ಕರೇಜ್
ಟೂರಿಸಮ್ ಎಂಕರೇಜ್ ಮಾಡಬೇಕು. ದಟ್ಸ್ ವಾಟ್ ಐ ಬಿಲೀವ್ ಅಂಡ್ ಐ ಲವ್ ನೇಚರ್. ಐ ಆಫನ್ ಕಮ್ ದೇರ್, ಇಟ್ಸ್ ಮೈ ರೆಗ್ಯುಲರ್ ಪ್ಲೇಸ್ ಅಂಡ್ ಐ ಆಮ್ ಸೋ ಹ್ಯಾಪಿ ಇಟ್ಸ್ ಓಪನ್ ಟು. ಏ ಇದು ಸ್ವರ್ಗ ರೀ, ಇದೇ ಲೈಫ್ ರೀ. ಲೈಫ್ಲಿ ಇನ್ನೇನಿದೆ ಹೇಳಿ? ದುಡ್ಡು 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 ಹಣ ಮನೆ ಯಾವುದು ನಮ್ಮ ಜೊತೆ ಬರಲ್ಲ. ಫ್ಲಡ್ ಆಗ್ತಾ ಇದೆ, ಎಷ್ಟೊಂದು ಕ್ಯಾಲಮಿಟೀಸ್ ಆಗ್ತಿದ್ದಲ್ಲ. ವಿ ಆರ್ ಆಲ್ ಸೀಯಿಂಗ್ ನೇಚರ್ ಓನ್ಲಿ. ವಾಟ್ ವಿ ಎಂಜಾಯ್ ಟುಡೇ ಇಟ್ಸ್ ಅವರ್ಸ್. ಇವತ್ತು ನಮ್ಮದು, ಈ ಕ್ಷಣ ನಮ್ಮದು, ನಾಳೆ ನಮ್ಮದಲ್ಲ. ಸೊ ವಿ ಹ್ಯಾವ್ ಟು ಎಂಜಾಯ್ ನೇಚರ್. ನೇಚರ್ ಈಸ್ ಗಾಡ್. ಮುಂಚೆ ಎಲ್ಲ ಗಾಡ್ ಅಂತ ಏನು ಹೆಸರಿರ್ತಾ ಇರಲಿಲ್ಲ. ನೇಚರ್ನೇ, ಸೂರ್ಯ ಚಂದ್ರ ಗಾಳಿ ಬೆಳಕು ಬೆಂಕಿ ಇದನ್ನೇ ತಾನೇ ಪೂಜೆ ಮಾಡ್ತಿದ್ವಿ. ಯಾ ಐ ವರ್ಷಿಪ್ ನೇಚರ್, ಐ ಲವ್ ನೇಚರ್. ಇಲ್ಲಿ ಈಗ ಈ ಪ್ರೆಸೆಂಟ್ ಇಲ್ಲಿ ನೇಚರ್ ಯಾವ ಥರ ಇದೆ? ಅರೆ ಕಾಶ್ಮೀರ್ ಥರ ಇದೆ ಯಾರ್. ಇಟ್ಸ್ ಲೈಕ್ ಕಾಶ್ಮೀರ್ ಡ್ಯೂಡ್, ಪ್ಯೂರ್ 100% ಕಾಶ್ಮೀರ್ ಥರ ಇದೆ. ಇದೇ ಮತ್ತು, ದಿಸ್ ಈಸ್ ವಾಟ್ ಯು ಕಾಲ್ ಟಾ ಏನಂತಾರೆ ಮತ್ತು, ದಿಸ್ ಇಸ್ ವಾಟ್ ಮಧೋಶ್ ಮಧೋಶ್ ಕನ್ನೆವಾಲ ಮೌಸಮೆ. ಐ ಲವ್ ದಿಸ್. ಇನ್ನು ಫ್ರೆಂಡ್ಸ್ ಜೊತೆ ನಂದಿಬೆಟ್ಟಕ್ಕೆ ಬಂದಂತಹ ಪ್ರವಾಸಿಗರು ಸಖತ್ ಫಿದಾ ಆಗೋಗಿದ್ದಾರೆ. ಇನ್ನು ಬೆಂಗಳೂರಿಗೆ ಹತ್ತಿರ ಇರುವ ಪ್ರೇಮಿಗಳ ಹಾಟ್ ಸ್ಪಾಟ್ ಅಂದರೆ ಅದು ನಂದಿಬೆಟ್ಟ. ಇವತ್ತು ಪ್ರವಾಸಿಗರ ಸಂಖ್ಯೆ ತುಂಬಾ ವಿರಳವಾಗಿತ್ತು. ಲಾಕ್ಡೌನ್ ಗುಡ್ಡ ಕುಸಿತದಿಂದ ನಂದಿಬೆಟ್ಟದ ಪ್ರವೇಶಕ್ಕೆ ಬ್ರೇಕ್ ಹಾಕಲಾಗಿತ್ತು. 3 ತಿಂಗಳ ನಂತರ ಓಪನ್ ಆಗಿರುವುದರಿಂದ ಕೆಲವರಿಗೆ ಮಾಹಿತಿ ಇರಲಿಲ್ಲ, ಇನ್ನು ಕೆಲವರಿಗೆ ರಜೆ ಇಲ್ಲ. ರಜೆ ಇದ್ದಾಗ ಬರೋಣ ಅಂದರೆ ವೀಕೆಂಡ್ನಲ್ಲಿ ಬೆಟ್ಟಕ್ಕೆ ಪ್ರವೇಶ ಇಲ್ಲ. ರಜೆ ಸಿಕ್ಕರೆ ಸಾಕು, ಬೆಟ್ಟ ಫುಲ್ ರಶ್ ಆಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಇಂದು ಬೆಟ್ಟಕ್ಕೆ ಹೋದವರಂತೂ ಸಖತ್ ಎಂಜಾಯ್ ಮಾಡಿದ್ದಾರೆ. 3 ತಿಂಗಳಾದ್ಮೇಲೆ ನಂದಿ ಹಿಲ್ಸ್ ಓಪನ್ ಆಗಿದೆ. ತುಂಬ ಎಂಜಾಯ್ಮೆಂಟ್ ಇದೆ, ಫುಲ್ಲು ಖುಷಿಯಾಗಿದ್ದಾರೆ ನಮ್ಮ ಗ್ಯಾಂಗ್ ಅವರೆಲ್ಲ. ತುಂಬ ಇಷ್ಟ ಆಗ್ತಿದೆ ನಂದಿ ಹಿಲ್ಸ್. ಫಸ್ಟ್ ಟೈಮ್ ಬಂದಿದ್ದೀನಿ ಬೇಕಾದಂದರೆ, ಯಾಕಂದರೆ ಒಂದ್ಸಲ ಬರ್ತಾಯಿದ್ರಿ, ಮಳೆ ಎಲ್ಲ ಬರ್ತಿತ್ತು, ಅದಕ್ಕೆ ಬಂದಿಲ್ಲ. ಇವಾಗ ಓಪನ್ ಆಗಿದ್ದು ಕೇಳಿಬಿಟ್ಟು ಬಂದಿದ್ದೀವಿ. ತುಂಬ ಎಂಜಾಯ್ಮೆಂಟ್ ಇದೆ. ಸಖತ್ತಾಗಿದೆ. ನಾವು ಬಂದಿರೋದು ಅಮೃತಹಳ್ಳಿಯಿಂದ, ಅದಕ್ಕೆ ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದ್ರಿ ನಾವು. ತುಂಬ ಚೆನ್ನಾಗಿದೆ, ಎಲ್ಲ ಸಖತ್ತಾಗಿದೆ. ಕ್ರೌಡು ಯಾರನ್ನ ಮುಚ್ಚಿಕೊಂಡ್ರೂ ಇಲ್ಲಿ ಕಾಣಲ್ಲ, ಆ ಥರ ಇದೆ ಫುಲ್ಲು. ವಾತಾವರಣ ಎಲ್ಲ ಚೆನ್ನಾಗಿದೆ. ಜನ ತುಂಬ ಜನ ಬಂದಿದ್ದಾರೆ ಇವತ್ತು, ಫಸ್ಟ್ ಟೈಮ್ ಓಪನ್ ಆಗಿರೋ, ಅದಕ್ಕೆ ತುಂಬ ಜನ ಬಂದಿದ್ದಾರೆ. ನಮ್ಮ ಹೆಸರು ಶಿವಾನಿ ಅಂತ, ನಾವು ಒಡಿಸಾಯಿಂದ. ಒಟ್ಟಾರೆ ನಂದಿಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡಿದ್ರೆ ನಿಮ್ಮ ಪ್ಲಾನಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಟೆಂಪ್ರವರಿ ವೀಕೆಂಡ್ ನಿರ್ಬಂಧ ಇದೆ. ಸೊ ವೀಕೆಂಡ್ ರಿಲೀಫ್ ಆಗುವವರೆಗೂ ಬೇರೆ ರಜೆ ದಿನಗಳಲ್ಲಿ ನೀವು ನಂದಿಬೆಟ್ಟಕ್ಕೆ ಬಂದರೆ ನೀವು ನಂದಿಬೆಟ್ಟದ ಸೌಂದರ್ಯವನ್ನು ಸವಿಯಬಹುದು. ಜೊತೆಗೆ ಯಾರಾದರೂ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದರೆ ದಂಡ ಬೀಳದಂತೂ ಖಚಿತ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. HIV ಮಾನವನ ನಡವಳಿಕೆಗೆ ಸಂಬಂಧಪಟ್ಟ ರೋಗವಾಗಿದ್ದು ಮನೋನಿಗ್ರಹ ಮತ್ತು ಸಂಯಮದಿಂದ ಮಾತ್ರವೇ HIV ದೂರ ಮಾಡಲು ಸಾಧ್ಯ. ಹೀಗೆಂದು ಜಿಲ್ಲಾಸ್ಪತ್ರೆಯ ಎದುರು ಆಯೋಜಿಸಿದ ವಿಶ್ವ ಏಡ್ಸ್ ದಿನದ 2021 ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸತ್ರ ನ್ಯಾಯಾಧೀಶ ಭೈರಪ್ಪ ಶಿವಲಿಂಗ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಬುಧವಾರ ಜಿಲ್ಲಾ ಆರೋಗ್ಯ ಮತ್ತು ಕಲ್ಯಾಣ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಏಡ್ಸ್ ತಡೆಗಟ್ಟುವ ಮತ್ತು ನಿಯಂತ್ರಣ ಘಟಕ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ವಿಶ್ವ ಏಡ್ಸ್ ದಿನ 2021 ಪ್ರಯುಕ್ತ ಆಯೋಜಿಸಿದ್ದ ಜಾಗೃತಿ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಸತ್ರ ನ್ಯಾಯಾಧೀಶ ಭೈರಪ್ಪ ಶಿವಲಿಂಗ ನಾಯಕ್, ಸರ್ಕಾರ ಆರೋಗ್ಯ ಇಲಾಖೆಯಡಿಯಲ್ಲಿ ಅಸಮಾನತೆ ಕೊನೆಗೊಳಿಸಿ ಸಾಂಕ್ರಾಮಿಕ ರೋಗಗಳನ್ನು ಕೊನೆಗೊಳಿಸಿ ಎಂಬ ಘೋಷವಾಕ್ಯದ ಅಡಿಯಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಆಚರಿಸುತ್ತಿರುವುದು ಸರಿಯಷ್ಟೇ. ಕೆಲವೊಂದು ಹಳ್ಳಿಗಳಲ್ಲಿ ಅವರನ್ನ ಊರಿನಿಂದ ಹೊರಗೆ ಹಾಕುವ ಅವರು ಮುಟ್ಟಿರುವ ವಸ್ತುಗಳನ್ನು ಮುಟ್ಟಲು ಹೆದರುವುದು ಪರಿಸ್ಥಿತಿ ಇತ್ತು. ಹೀಗಾಗಿ ಆ ವರ್ಗದ ಸುಧಾರಣೆಗಾಗಿ ಅರಿವು ಮೂಡಿಸುವ ಕೆಲಸಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೆಸಬೇಕಾಯಿತು. ಮತ್ತು ಆ ಒಂದು ಸೋಂಕಿತರಿಗೆ ಒಂದು ಎಲ್ಲ ರೀತಿಯ ಬೆಂಬಲ ಸೂಚಿಸುವುದಾಗಿದೆ. ಅದಲ್ಲದೆ ಇಲ್ಲಿಯವರೆಗೆ HIV ಸೋಂಕಿನಿಂದ ಮರಣ ಹೊಂದಿದವರಿಗೆ ಅವರ ಒಂದು ಸ್ಮರಣಾರ್ಥ ಕೂಡ ಈ ದಿವಸ ನಾವು ಈ ಒಂದು ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೇವೆ. ನಮಗೆ ತಿಳಿದ ಮಟ್ಟಿಗೆ ಅಂದರೆ ವರದಿಗಳ ಪ್ರಕಾರ 1988 ಈಚೆಗೆ ಭಾಳಷ್ಟು ಪ್ರಕರಣಗಳು ಇದ್ದವು. ಆದರೆ ಇತ್ತಿತ್ತಲಾಗಿ ಈಗ ಒಂದು 2011 HIV ಪ್ರಕರಣಗಳ ಇಳಿಕೆ ಕಂಡುಬರ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಅಂತಂದರೆ ನಮ್ಮಲ್ಲಿ ಎಲ್ಲ ವೈದ್ಯಕೀಯ ಒಂದು ಉಪಚಾರ ಸೂಕ್ತವಾಗಿ ಅಂಥ ಒಂದು ಸೋಂಕಿತರಿಗೆ ಸಿಗ್ತಾ ಇದೆ ಅಂತ ಅನ್ಬೋದು. ಯಾಕಂತಂದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಒಂದು HIV ರೋಗ ಚಿಕಿತ್ಸೆಗೆ ಯಾವುದೇ ಒಂದು ಔಷಧ ಇಲ್ಲ, ಇಲ್ಲಿಯವರೆಗೂ ಕಂಡುಹಿಡಿಯಲು ಆಗಿಲ್ಲ, ಇನ್ನೂ ಅಧ್ಯಯನ ಮುಂದುವರಿತಾ ಇದೆ. ಆ ಬಗ್ಗೆ ಈಗ ನಮ್ಮ ಡಾಕ್ಟರ್ ಅವರು ಹೇಳಿದ ಹಾಗೆ
ಮೊದಲೆಲ್ಲ ಹೇಗಿತ್ತು 1988-95 ಜನರು ಭಾಳ ಭಯ ಪಡ್ತಾ ಇದ್ರು. ಒಂದು ಎಚ್ ಐ ವಿ ಪಾಸಿಟಿವ್ ಬಂದಿದೆ ಅಂತಂದರೆ ಆ ಸೋಂಕಿತ ಸುಯಿಸೈಡ್ ಮಾಡ್ಕೋತಿದ್ದ. ಮತ್ತು ಆಗಲೇ ಅವರ ಮನೆಯವರಿಗೆಲ್ಲ ಅಂದರೆ ಸಂಬಂಧ ರಕ್ತ ಸಂಬಂಧಿಗಳಿಗೆ ಅಂತಂದರೆ ಮುಖ್ಯವಾಗಿ ಹೆಂಡತಿ ಮಕ್ಕಳಿಗೂ ಕೂಡ ಅದು ಹರಡ್ತಾ ಇತ್ತು. ನನಗೆ ಒಂದು ಪ್ರತ್ಯಕ್ಷನ ಕಂಡಿದ್ದೇನೆ. ಅವರು ಸೋಂಕಿತ ಒಂದು 15 ದಿವಸದಿಂದಲೇ ಸುಯಿಸೈಡ್ ಮಾಡ್ಕೊಂಡ. ಮುಂದೆ ಅವನ ಮಕ್ಕಳಿಬ್ಬರು ಅದೇ ರೋಗಕ್ಕೆ ತುತ್ತಾದರು. ಹೆಂಡತಿ ಕೂಡ ಅದೇ ರೋಗಕ್ಕೆ ತುತ್ತಾಗಿತ್ತು. ಇದಕ್ಕೆಲ್ಲ ಕಾರಣ ಅಂತಂದರೆ ಆ ವೇಳೆಯಲ್ಲಿ ಒಂದು 25 ವರ್ಷಗಳ ಹಿಂದೆ ಇಷ್ಟೊಂದು ಜಾಗೃತಿ ಕ್ರಮ ಜನರಿಗೆ ಹಳ್ಳಿ ಹಳ್ಳಿಗೆ ಎಲ್ಲರಿಗೂ ಯಾರಿಗೂ ಗೊತ್ತಿರಲಿಲ್ಲ. ಆದ್ದರಿಂದಾಗಿ ಅವರಿಗೆ ಒಂದು ಕೌನ್ಸಿಲಿಂಗ್ ಮಾಡಿದರೆ ಆ ಸೋಂಕಿತ ಉಳಿಬಹುದಾಗಿತ್ತು. ಇನ್ನು ವಿಶ್ವ ಏಡ್ಸ್ ದಿನಾಚರಣೆಯ ಪ್ರಯುಕ್ತ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ರಂಗ ಸಂಸ್ಕೃತಿ ಕಲಾ ತಂಡದಿಂದ ಬೀದಿ ನಾಟಕ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಮಳಿಗೆಗಳನ್ನು ಸ್ಥಾಪಿಸಿ ಆ ಮೂಲಕ ಸಾರ್ವಜನಿಕರಲ್ಲಿ ಏಡ್ಸ್ ತಡೆಗಟ್ಟುವಿಕೆ ಕುರಿತು ಜಾಗೃತಿ ಅರಿವು ಮೂಡಿಸುವ ಕೆಲಸ ಮಾಡಲಾಗಿತ್ತು. ಇದೇ ವೇಳೆ ನಗರದ ಎಂಜಿ ರಸ್ತೆ, ಬಿಬಿ ರಸ್ತೆ, ಬಂಜಾರ ರಸ್ತೆ, ಗಂಗಮ್ಮನಗುಡಿ ರಸ್ತೆಗಳಲ್ಲಿ ಮೆರವಣಿಗೆಯ ಮೂಲಕ ಜಾಗೃತಿ ಜಾಥಾ ನಡೆಸಲಾಯಿತು. ಆದರೆ ಆ ಪರಿಸ್ಥಿತಿ ಈಗಿಲ್ಲ. ಈಗೆಲ್ಲ ಕಡೆ ನಾವು ಈಗ ನಗರ ಮತ್ತು ಪಟ್ಟಣಗಳಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸುವ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಜಾಗೃತರಾಗಿದ್ದಾರೆ. ಆದ್ದರಿಂದಲೇ ನಮ್ಮಲ್ಲಿ ಈಗ ಅದು ಇಳಿಮುಖ ಆಗೋದು. ಮತ್ತೊಂದು ವಿಶೇಷ ಅಂತಂತಂದರೆ ನಮ್ಮ ಕರ್ನಾಟಕ ಇಲ್ಲಿ ನಮ್ಮ ದೇಶದಲ್ಲೇ ಒಂದು 14ನೇ ಸ್ಥಾನದಲ್ಲಿದೆ ಸೋಂಕಿತರ ಪ್ರಮಾಣದಲ್ಲಿ. ಅದಕ್ಕಿಂತ ಮುಖ್ಯವಾಗಿ ಹೋದಂಥದ್ದು ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ರಾಜ್ಯದಲ್ಲೇ ಕಡಿಮೆ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂತಂದರೆ ನಮ್ಮ ಜಿಲ್ಲೆಯ ಎಲ್ಲ ವೈದ್ಯಾಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳು ಮುಖ್ಯ ಕಾರಣ. ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇದಲ್ಲದೆ ಈಗ ನಾವು ಡಾಕ್ಟರ್ ಹೇಳಿದಾಗೆ ಬರೀ ವೈದ್ಯರದು ಅಷ್ಟೇ ಜವಾಬ್ದಾರಿ ಅಲ್ಲ. ಇದು ಎಲ್ಲ ನಾಗರಿಕರು ಪ್ರತಿಯೊಬ್ಬರು ಇದ್ರ ಬಗ್ಗೆ ಒಂದು ಜಾಗೃತಿಯನ್ನು ಜನರಿಗೆ ಮೂಡಿಸಬೇಕು. ಅದು ಬರದಂತೆ ತಡೆಯೋದು ಮುಖ್ಯ. ಬಂದ ಮೇಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಬಂದ ನಂತರ ಕೂಡ ಒಬ್ಬೊಬ್ಬರಿಗೆ ಸೋಂಕಿತರಿಗೆ ಭಾಳ ದೂರ ಇರ್ತಾರೆ, ಎಸ್ಪೆಷಲ್ ಅಂತ ಕಾಣ್ತಾರೆ, ಅದು ಕಾಣಬಾರ್ದು. ಅದರಿಂದ ಅವರು ಮಾನಸಿಕವಾಗಿ ಕೂಗಿ ಹೋಗ್ತಾರೆ. ಅದರಿಂದ ಭಾಳ ಒಂದು ದೊಡ್ಡ ಪರಿಣಾಮ ಆಗುತ್ತೆ, ಅವರ ಕುಟುಂಬದ ಮೇಲೇ ಪರಿಣಾಮ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶ ಲಕ್ಷ್ಮೀಕಾಂತ್ ಜೆ ಮಿಸ್ಕಿನ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಇಂದಿರಾ ಆರ್ ಕಬಾಡೆ, ಜಿಲ್ಲಾ ಶಸ್ತ್ರಚಿಕಿತ್ಸೆ ಡಾಕ್ಟರ್ ರುದ್ರಮೂರ್ತಿ, ಜಿಲ್ಲಾ ಏಡ್ಸ್ ನಿರ್ಮೂಲನೆ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿ ಎಲ್ಲಾ ರಮೇಶ್ ಬಾಬು ಮತ್ತಿತರರು ಇದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಎಲ್ಲರೂ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.